ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್. ಪೌರತ್ವ ಕಾಯ್ದೆ ಖಂಡಿಸಿ ಹಿಂಸಾಚಾರ ಹಿನ್ನೆಲೆ ಮಂಗಳೂರು ನಗರದಾದ್ಯಂತ ಎರಡನೇ ದಿನವೂ ಮುಂದುವರೆದ ಕರ್ಫ್ಯೂ, ಎಲ್ಲೆಡೆ ಪೊಲೀಸ್ ಸರ್ಪಕಾವಲು. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಾನು ಬದ್ಧ, ರೈತರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುವೆ, ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಭರವಸೆ. ತೊಗರಿ ಖರೀದಿ ಕೇಂದ್ರ ಆರಂಭಿಸಿ ರೈತರಿಗೆ ಇದರಿಂದ ಅನುಕೂಲವಾಗುತ್ತೆ, ಸಮಾಜ ಸೇವಕ ಜೆಎಂ ಕೊರಬು ಸರ್ಕಾರಕ್ಕೆ ಆಗ್ರಹ. ಈಗ ವಾರ್ತೆಗಳ ವಿವರ. ಇತರೆ ಜಾತಿಗಳನ್ನು ಎಸ್ಟಿಗೆ ಸೇರಿಸುವ ನಿರ್ಧಾರ ಖಂಡನಾರ್ಹ ಎಂದು ಬುಡ್ಡಪ್ಪ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದರು. ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬುಡ್ಡಪ್ಪ ನಾಯಕ್ ಅವರು, ಈಗಾಗಲೇ ರಾಜ್ಯದಲ್ಲಿ ಪರಿವಾರ ತಳವಾರುಗಳನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು, ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಮೀನುಗಾರರನ್ನ ಎಸ್ಟಿಗೆ ಸೇರಿಸುವ ಭರವಸೆ ನೀಡಿರುವುದು ಖಂಡನಾರ್ಹವಾಗಿದೆ. ಹಿಂದೆ ಮುಖ್ಯಮಂತ್ರಿ ಅವರು ಲಿಂಗಸೂರಿನಲ್ಲಿ ನಡೆದ ಬಿಜೆಪಿ ವಾಲ್ಮೀಕಿ ನಾಯಕ ಸಮಾಜದ ಸಮಾವೇಶದಲ್ಲಿ ಮಾತನಾಡಿ, ಬಿಜೆಪಿ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ನಾಯಕ ಸಮಾಜಕ್ಕೆ ಮೀಸಲಾತಿ ಹೆಚ್ಚಿಸುತ್ತೇನೆ, ನಾಯಕ ಸಮಾಜದ ಶ್ರೀರಾಮುಲು ಅವರನ್ನು ಉಪಮುಖ್ಯಮಂತ್ರಿ ಮಾಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಆದರೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ತಿಂಗಳುಗಳು ಕಳೆದರೂ ಭರವಸೆ ಈಡೇರಲಿಲ್ಲ ಎಂದು ಒತ್ತಾಯಿಸಿದರು. ಕೂಡಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇತರೆ ಜಾತಿಗಳನ್ನು ಎಸ್ಟಿಗೆ ಸೇರಿಸುವ ನಿರ್ಧಾರ ಕೈಬಿಡಬೇಕು, ಕೂಡಲೇ ವಾಲ್ಮೀಕಿ ಸಮಾಜಕ್ಕೆ ನೀಡಿದ ಭರವಸೆಗಳನ್ನು ಈಡೇರಿಸಬೇಕು, ಇತರೆ ಜಾತಿಗಳ ಬಗ್ಗೆ ಅಧ್ಯಯನ ನಡೆಸಿ ಬುಡಕಟ್ಟು ಜಾತಿಗೆ ಸೇರಿದೆಯೇ ಎಂಬ ಬಗ್ಗೆ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು, ಬೇರೆ ಬೇರೆ ಜಾತಿಗಳನ್ನ ಎಸ್ಟಿ ಸೇರಿಸುವುದಾದರೆ ಆ ಜಾತಿಗಳೊಟ್ಟಿಗೆ ಅವುಗಳ ಮೀಸಲಾತಿಯನ್ನ ಎಸ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬುಡ್ಡಪ್ಪ ನಾಯಕ್, ತಾಲೂಕು ಅಧ್ಯಕ್ಷ ಎಂಬಿ ನಾಯಕ್ ಉದ್ಬಾಳ್, ಪಂಪಣ್ಣ ದೊರೆ ಜಿ ನರಸಿಂಹನ್ ನಾಯಕ್, ಕೆ ಹನುಮಂತರಾಯ ನಾಯಕ್, ಎರನ್ನಗೌಡ, ದಾನಪ್ಪ ದಳಪತಿ, ಬಸಣ್ಣಗೌಡ, ವೆಂಕಟೇಶ್ ನಾಯಕ್, ಆದೇಶ್ ನಾಯಕ್ ಸೇರಿದಂತೆ ಇತರರು ಇದ್ದರು. ಎಸ್ಟಿಗೆ ಸೇರಿಸುವ ಭರವಸೆ ಕೊಡುತ್ತಿದ್ದಾರೆ. ಈಗಾಗಲೇ ಪರಿವಾರ ತಳವಾರಗಳನ್ನು ಎಸ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು, ಬಿಎಸ್ವೈ ಕೂಡ ಮೀನುಗಾರರನ್ನು ಎಸ್ಟಿಗೆ ಸೇರಿಸುವ ಭರವಸೆ ನೀಡಿದ್ದಾರೆ. ಅಲ್ಲದೆ ಅನೇಕ ಜಾತಿಗಳನ್ನು ಎಸ್ಟಿಗೆ ಸೇರಿಸುವ ಭರವಸೆ ನೀಡಿರುವುದು ಖಂಡನಾರ್ಹವಾಗಿದೆ. ಈ ವಿಚಾರವಾಗಿ ಬಿಎಸ್ ಯಡಿಯೂರಪ್ಪ ಅವರು ಈ ಹಿಂದೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಲಿಂಗಸೂರಿನಲ್ಲಿ ನಡೆದ ಬಿಜೆಪಿ ವಾಲ್ಮೀಕಿ ನಾಯಕ ಸಮಾವೇಶದಲ್ಲಿ ಮಾತನಾಡಿ, ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 24 ತಾಸುಗಳಲ್ಲಿ ಎಸ್ಟಿಗೆ ಮೀಸಲಾತಿ ಹೆಚ್ಚಿಸುತ್ತೇನೆ, ವಾಲ್ಮೀಕಿ ನಾಯಕ ಸಮುದಾಯದ ಶ್ರೀರಾಮುಲು ಅವರನ್ನು ಉಪಮುಖ್ಯಮಂತ್ರಿ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದರು. ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬಂದು ಅನೇಕ ತಿಂಗಳು ಕಳೆದರು, ಮೀಸಲಾತಿ ಹೆಚ್ಚಿಸಿಲ್ಲ, ಕಣ್ಣರಿಸುವ ನೆಪ ಮಾತ್ರಕ್ಕೆ ಆಯೋಗ ರಚಿಸಲಾಗಿದೆ ಎಂದು ಹೇಳುತ್ತಾರೆ. ಇದರ ಬದಲಾಗಿ ಯಾವುದೇ ಸಮುದಾಯಕ್ಕೆ ಎಸ್ಟಿಗೆ ಸೇರ್ಪಡೆ ಮಾಡುವ ಬಗ್ಗೆ ಭರವಸೆ ಕೊಡುವ ಮುಂಚೆ ಆ ಸಮುದಾಯ ಬುಡಕಟ್ಟು ಹಿನ್ನೆಲೆ ಇದೆಯೋ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳಬೇಕು. ಆ ನಂತರ ಸೇರ್ಪಡೆ ವಿಚಾರ ಮಾತನಾಡಬೇಕು. ಇದು ಸಿಎಂ ಬಿಎಸ್ವೈ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಮಾಡುತ್ತಿರುವ ದೊಡ್ಡ ದ್ರೋಹವಾಗಿದೆ. ಸಿಎಂ ಬಿಎಸ್ವೈ ತಾವು ಕೊಟ್ಟ ಮಾತಿನಂತೆ ಎಸ್ಟಿ ಮೀಸಲಾತಿ ವಿಸ್ತರಣ ಮಾಡಬೇಕು, ಇಲ್ಲದಿದ್ದರೆ ಇದರ ಪರಿಣಾಮ ಎದುರಿಸಬೇಕು. ಬೇರೆ ಬೇರೆ ಜಾತಿಗಳನ್ನು ಎಸ್ಟಿಗೆ ಸೇರಿಸುವ ಮೊದಲು ಕುಲಶಾಸ್ತ್ರ ಅಧ್ಯಯನ ಮಾಡಿಸಬೇಕು. ಬೇರೆ ಬೇರೆ ಜಾತಿಗಳನ್ನು ಎಸ್ಟಿಗೆ ಸೇರಿಸುವುದಾದರೆ ಕೇಂದ್ರ ಸರ್ಕಾರ ಆದೇಶದಂತೆ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಯಲ್ಲಿ ಫಿಟ್ ಇಂಡಿಯಾ ಸ್ಕೂಲ್ ಸಪ್ತಾಹ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೊಲ್ಲೇಪೇಟೆ ಗ್ರಾಮದ ಸರ್ಕಾರಿ ಕನ್ಯಾ ಪ್ರೌಢಶಾಲೆಯಲ್ಲಿ ಫಿಟ್ ಇಂಡಿಯಾ ಕಾರ್ಯಕ್ರಮವು ಸತತವಾಗಿ 7 ದಿನಗಳ ಕಾಲದವರೆಗೆ, ಅಂದರೆ 16/12/2019 21/12/2019 ಫಿಟ್ ಇಂಡಿಯಾ ಆಂದೋಲನವು ಕಾರ್ಯಕ್ರಮ ಜರುಗಲಾಯಿತು. ವಿದ್ಯಾರ್ಥಿ ಗಂಗಾಶ್ರೀ ಮಾತನಾಡಿ, ನಮ್ಮ ಶಾಲೆಯಲ್ಲಿ ನಮಗೆ ಸತತವಾಗಿ 7 ದಿನಗಳವರೆಗೆ ವ್ಯಾಯಾಮ, 1 ದಿನ ಸರಳ ವ್ಯಾಯಾಮ, 2 ದಿನ ರನ್ನಿಂಗ್, 3ನೇ ದಿನ ಎಕ್ಸರ್ಸೈಸ್, 4ನೇ ದಿನ ಯೋಗಗಳು, 5ನೇ ದಿನ ಏರೋಬಿಕ್ ಎಕ್ಸರ್ಸೈಸ್, ಹೀಗೆ 7 ದಿನಗಳ ಕಾಲ ನಮಗೆ ವ್ಯಾಯಾಮ ಮಾಡಿಸುತ್ತಿದ್ದಾರೆ. ಇದೇ ರೀತಿಯಾಗಿ ನಮಗೆ ದಿನಾಲೂ ವ್ಯಾಯಾಮ ಮಾಡಿಸಿದರೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿ ನಾವು ಮುಂದೆ ಕ್ರೀಡಾಪಟುಗಳಾಗಿ ಹೊರಹೊಮ್ಮಲು ಸಾಧ್ಯ ಎಂದು ಹೇಳಿದಳು. ಮುಖ್ಯ ಗುರುಗಳು ಪ್ರೇಮನಾಥ್ ಮಾತನಾಡಿ,
ಮೋದಿಜಿಯವರ ಫಿಟ್ ಇಂಡಿಯಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಆಗಸ್ಟ್ 29ರಂದು ದಿನಾಚರಣೆಯ ಅಂಗವಾಗಿ ಫಿಟ್ ಇಂಡಿಯಾ ಕಾರ್ಯಕ್ರಮ ಜಾರಿಗೆ ತಂದರು. 2019 ಡಿಸೆಂಬರ್ ಒಂದು ವಾರ ಅಂದ್ರೆ 16-21ರವರೆಗೆ ದಿನಾಲು ವ್ಯಾಯಾಮ ಮಾಡಿಸುವುದು, ಭಾರತವನ್ನ ನಿರ್ಮಾಣ ಮಾಡುವುದಕ್ಕೆ ಸದೃಢವಾದ ಧ್ಯೇಯ ಬೇಕು ಅಂತ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರದ ಮೋದಿಜಿಯವರು ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಇದು ಜಾರಿಗೆ ತಂದಂಥದ್ದು ಆಗಸ್ಟ್ 29 ಕ್ರೀಡಾ ದಿನಾಚರಣೆಯಂದು 2019ರಂದು ಈ ಒಂದು ಕಾರ್ಯಕ್ರಮ ಜಾರಿಗೆ ತಂದರು. ಅದೊಂದು ಈ ಸಲ ಈಗ 2019 ಇಸ್ವಿಯ ಡಿಸೆಂಬರ್ 16ರಿಂದ ಒಂದು ವಾರದವರೆಗೆ ಒಂದು ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ಫಿಟ್ ಇಂಡಿಯಾ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಫಿಟ್ ಆಗಿರಬೇಕು, ಅಂದರೆ ಸದೃಢವಾದಂಥ ಭಾರತವನ್ನು ನಿರ್ಮಾಣ ಮಾಡಬೇಕು. ಸದೃಢವಾದಂಥ ಭಾರತ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಯುವಕರು ಎಲ್ಲರೂ ಏನಪ್ಪ ಅಂತಂದರೆ ಯೋಗಾಸನ, ಕ್ರೀಡೆಗಳು, ಮನೋರಂಜನೆಗಳು, ಮತ್ತೇನಪ್ಪ ಅಂದರೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸಸೈಜ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು, ದಿನಾಲೂ ನಾವು ಸಹಿತ ನಮ್ಮ ಶಾಲೆಯಲ್ಲಿ ಪ್ರತಿದಿನ 16ನೇ ತಾರೀಕಿನಿಂದ ಪ್ರತಿದಿನ ಮುಂಜಾನೆ 1 ಗಂಟೆಯವರೆಗೆ ಒಂದಿನ ಯೋಗಾಸನ, ಒಂದಿನ ಎಕ್ಸಸೈಸು, ಒಂದಿನ ಮಾಸ್ಪಿಟಿ, ಒಂದು ದಿವಸ ಎರೋಬಿಕ್ ಎಕ್ಸಸೈಸು, ಅದಲ್ಲದೆ ಕ್ವಿಜ್ ಕಾರ್ಯಕ್ರಮವನ್ನು ಸಹಿತ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಸಹಿತ ಸರಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಮಕ್ಕಳು ಫಿಟ್ ಆಗಿರ್ತಾರೆ, ಸದೃಢವಾದಂಥ ದೇಹವನ್ನು, ಬಲಿಷ್ಠವಾದಂಥ ದೇಹವನ್ನು ಮತ್ತು ಆರೋಗ್ಯಯುತವಾದಂಥ ಒಂದು ದೇಹವನ್ನು ಬೆಳೆಸ್ಕೋತಾರೆ ಅಂಥೇಳಿ ಈ ಮೂಲಕ ನಾನು ಎಲ್ಲರಿಗೆ ಕೇಳ್ಕೊತಾ ಇದ್ದೀನಿ. ಸಲಕ್ರಿ ನಮಗೆ 5 ದಿವಸ ಡೈಲಿ ಏನೋ ವ್ಯಾಯಾಮಗಳು, ರನ್ನಿಂಗ ಎಲ್ಲ ಮಾಡಿಸ್ಲತ್ತೀರಿ. ಈ ಫಸ್ಟಿನ ದಿವಸ ಏನೋ ಸರಳ ವ್ಯಾಯಾಮ ಮಾಡಿಸ್ರಿ, 2ನೇ ದಿವಸ ರನ್ನಿಂಗ್ ಓಡಿಸ್ರಿ, 3ನೇ ದಿವಸ ಅಂತೂ ನಿನ್ನ 3ನೇ ದಿವಸ ಎಕ್ಸಸೈಸ್ ಮಾಡಿಸ್ರಿ, ಮತ್ತು 4ನೇ ದಿವಸ ಸುಟ್ಟಿ ಇತ್ತು ರೀ, ಇವತ್ತಿನ ದಿವಸನೂ ಯೋಗಗಳು ಮಾಡಿಸ್ರಿ, ಏರೋಬಿಕ್ ಎಕ್ಸಸೈಸ್ ಮಾಡಿಸ್ರಿ. ನಮ್ಗೆ ಈಗ ಡೈಲಿ ಮಾಡೋದ್ಲಿಂತ ನಮ್ಗೆ ಯೂಸ್ ಆಲತ್ತ, ಕೈಕಾಲೆಲ್ಲ ಹಿಡ್ಕೊಂಡಿವಿ ರೀ ಅಂದ್ರೆ ಈಗ ಸಲ್ಡ್ ಆಲತ್ತ ದಿನ ಮಾಡಿಸೋ ಸಲೇಕ್ ರೀ. ಈಗೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿದ್ದೀರಿ. ಮತ್ತೆ ಫುಲ್ ನಾವು ಫುಲ್ ಎಕ್ಸ್ಪರ್ಟ್ ಆಗಿ ಏನ್ರ ಕ್ರೀಡಾಪಟು ಆಗಿ ಏನ್ರ ಸಾಧನೆ ಮಾಡಬಹುದ್ರಿ. ತೊಗರಿ ಖರೀದಿ ಕೇಂದ್ರ ಆರಂಭಿಸಿ ಪ್ರತಿ ಕ್ವಿಂಟಾಲ್ ತೊಗರಿಗೆ 8,500 ಬೆಲೆಯಲ್ಲಿ ಖರೀದಿಯನ್ನ ಮಾಡಬೇಕೆಂದು 23ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಸೇವಕ ಜೆಎಂ ಕೊರಬು ತಿಳಿಸಿದರು. ಅಫಜಲ್ಪುರ್ ತಾಲೂಕಿನಲ್ಲಿ ಈಗಾಗಲೇ ತೊಗರಿ ಕಟಾವು ಆರಂಭವಾಗಿದ್ದು, ರೈತರು ಅನಿವಾರ್ಯವಾಗಿ ಕಡಿಮೆ ಬೆಲೆಗೆ ಖಾಸಗಿ ಅಡತ್ತಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಸರ್ಕಾರ ತಕ್ಷಣ ತೊಗರಿ ಖರೀದಿ ಕೇಂದ್ರ ಆರಂಭಿಸಬೇಕು, ಅದಕ್ಕಾಗಿಯೇ ಸರ್ಕಾರವನ್ನು ಎಚ್ಚರಿಸಲು ಡಿಸೆಂಬರ್ 23ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಸೇವಕ ಜೆಎಂ ಕೊರಬು ತಿಳಿಸಿದರು. ಅಫಜಲ್ಪುರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ವರ್ಷ ತಾಲೂಕಿನಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ರೈತರು ತೊಗರಿ ಬೆಳೆದಿದ್ದಾರೆ. ಸಕಾಲಕ್ಕೆ ಮಳೆಯಾಗಿದ್ದರಿಂದ ಇಳುವರಿ ಚೆನ್ನಾಗಿ ಬರುತ್ತಿದೆ. ಖಾಸಗಿ ಮಾರುಕಟ್ಟೆಯಲ್ಲಿ ತೊಗರಿ ಬೆಲೆ ಕಡಿಮೆ ಇದ್ದು ರೈತರು ತಮ್ಮ ಅಡಚಣೆಗಾಗಿ ಮಾರಾಟ ಮಾಡುತ್ತಿದ್ದಾರೆ. ಅದಕ್ಕಾಗಿ ಸರ್ಕಾರ ತಾಲೂಕಿನಲ್ಲಿ ಮತ್ತು ಫರ್ತಾಬಾದ್ ವಲಯದಲ್ಲಿ ಕಳೆದ ವರ್ಷಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ತೊಗರಿ ಖರೀದಿ ಕೇಂದ್ರಗಳನ್ನು ಆರಂಭಿಸಬೇಕು, ಪ್ರತಿ ಕ್ವಿಂಟಲ್ ತೊಗರಿಗೆ 8,500 ರೂಪಾಯಿ ಬೆಲೆ ನೀಡಬೇಕು ಹಾಗೂ ಪ್ರತಿ ರೈತರಿಂದ 20 ಕ್ವಿಂಟಲ್ ತೊಗರಿ ಖರೀದಿ ಮಾಡಬೇಕು ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರಮೇಶ್ ಸೂಲೇಕರ್, ಬೀರಣ್ಣ ಕನಕ ಟೇಲರ್, ಸಿದ್ದು ದೊಡ್ಡಮನಿ, ಮಹಾಂತೇಶ್ ಬುಳಂಡಗಿ, ಚಿಕ್ಕಪ್ಪ ಸಣ್ಮನಿ, ಮರೆಪ್ಪ ಹೇರೂರ್, ರವಿ ಸಿಂಗಿ ಮತ್ತಿತರರು ಇದ್ದರು. ನಾವು ದಿನಾಂಕ 23 ಸೋಮವಾರ ದಿವಸ ನಾವೆಲ್ಲರೂ ರೈತರು ಕರ್ಕೊಂಡು ಬಿಟ್ಟು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಗಮನ ಸೆಳೆಯಲು ನಾವೆಲ್ಲ ರೈತ ವರ್ಗದವರು ಸೇರ್ಕೊಂಡು ಬಿಟ್ಟು ಈಗ ಏನು ಹಿಂದೆ 10 ಕ್ವಿಂಟಲ್ ಕೊಡ್ತಾ ಇದ್ರು ಅದನ್ನ 20 ಕ್ವಿಂಟಲ್ಗೆ ಏರಿಸಬೇಕು, ಮತ್ತೆ ಬೆಂಬಲ ಬೆಲೆ 6,000 ಕೊಡ್ತಾ ಇದ್ರು ಕೇಂದ್ರ ಕಚೇರಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿಕೊಂಡು ಅದು 8,500 ರೂಪಾಯಿಗೆ ಏರಿಸಬೇಕು ಅಂತ ನಾವು ವಿನಂತಿ ಮಾಡ್ಕೊತಾ ಇದ್ದೆವು. ಇದ್ರ ಜೊತೆಯಾಗಿ ಈ ಹಿಂದೆ ಏನು ಅವರು ತೊಗರಿ ಕೇಂದ್ರ ಸ್ಥಾಪನೆ ಮಾಡಿಬಿಟ್ಟು ತಗೊಳ್ತಾ ಇದ್ರು ಸರ್ಕಾರ, ಅದು ಈಗ ಕೇಂದ್ರಗಳು ಹೆಚ್ಚುವರಿ ಮಾಡಬೇಕು.
ಅಂದ್ರೆ ಮಣ್ಣೂರು ಮತ್ತು ಮಾಶಾಲ್ ಜಡ್ಪಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಅಂದ್ರೆ ಮಾಶಾಲ್, ಮಣ್ಣೂರ್, ಕರ್ಜಗಿ ಆ್ಯಂಡ್ ಗೌರ್ಬಿ ಇಲ್ಲಿ ಕೇಂದ್ರ ಸ್ಥಾಪನೆ ಮಾಡಿ ಅದನ್ನ ರೈತರಿಂದ ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಪ್ರಾರಂಭ ಮಾಡಬೇಕು. ಇದ್ರ ಜೊತೆಯಾಗಿ ಅಫಜಲ್ಪುರದಲ್ಲಿ ಎರಡು ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ಆಮೇಲೆ ಪ್ರತಾಪ ಸರ್ಕಲ್ನಲ್ಲಿ ಎರಡು ಕೇಂದ್ರಗಳು, ಬಡದಾಳು ಒಂದು, ಗೊಬ್ಬೂರು ಒಂದು. ಈ ಮೊದಲು ಏನು 7 ಕೇಂದ್ರ ಇದ್ದು ಈಗ 11 ಕೇಂದ್ರ ಮಾಡಬೇಕಂತಕೊಂಡು ನಾವು ಸರ್ಕಾರಕ್ಕೆ ಮನೆ ತಹಸೀಲ್ದಾರ್ ಮತ್ತು ದಂಡಾಧಿಕಾರ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೆವು ಅಫಜಲ್ಪುರ ತಾಲೂಕು ಸಮಸ್ತ ಎಲ್ಲ ರೈತರ ಪರವಾಗಿ. ಇದಲ್ಲದೆ ಈ 10 ಕ್ವಿಂಟೋಲ್ನಿಂದ 20 ಕ್ವಿಂಟೋಲ್ ಅವರು ನಮಗೆ ಒಂದು ಸಬೂತವನ್ನು ಹೇಳಿದರು. ಈ ಹಿಂದೆ ಸರ್ಕಾರಿ ಯಂತ್ರ ನಿಮ್ಮ ಹತ್ರ ಇರುವುದರಿಂದ ಶಿಸ್ತುಬದ್ಧವಾಗಿ ಜೇವರ್ಗಿ ತಾಲೂಕಿನ ಜನಿವಾರ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಯೋಜನೆಯಡಿಯಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಯ ಅಡಿಗಲ್ಲು ಹಾಗೂ ಭೂಮಿ ಪೂಜೆನ ಶಾಸಕ ಡಾ ಅಜಯ್ ಸಿಂಗ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾ ಅಜಯ್ ಸಿಂಗ್ ಮಾತನಾಡಿ, ಪ್ರತಿ ಹಳ್ಳಿಗಳ ಅಭಿವೃದ್ಧಿಗೆ ಸ್ವಲ್ಪ ಪ್ರಮಾಣದ ಹಣ ನೀಡುವ ಬದಲು ಪ್ರತಿ ವರ್ಷ ತಾಲೂಕಿನಲ್ಲಿರುವ 35 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ಹಳ್ಳಿಗೆ 25-50 ಲಕ್ಷ ಹಣವನ್ನು ಮೀಸಲಾಗಿಟ್ಟು ಆ ಗ್ರಾಮಗಳಲ್ಲಿ ಅವಶ್ಯಕತೆ ಇರುವ ಸಿಸಿ ರಸ್ತೆ, ಚರಂಡಿ ವ್ಯವಸ್ಥೆ ಮತ್ತು ಗ್ರಾಮಕ್ಕೆ ಅತಿ ಮುಖ್ಯವಾಗಿ ಸಾರ್ವಜನಿಕರ ಉಪಯೋಗಕ್ಕೆ ಬರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬೇಕೆಂದುಕೊಂಡಿದ್ದೇನೆ. ಇದಕ್ಕೆ ತಾಲೂಕಿನ ಜನರ ಸಹಕಾರ ನೀಡಬೇಕು ಎಂದು ಶಾಸಕರು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಜಶೇಖರ್ ಸಿರಿ, ಮಹಾದೇವಯ್ಯ ಎರಮಠ್, ಶರಣು ಗುತ್ತೇದಾರ್, ಮಾಜಿ ಪುರಸಭಾ ಸದಸ್ಯರು ಅಡಿಯಪ್ಪ ಬೋವಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಲ್ಲಹಂಗರ್ಗ, ರವಿಚಂದ್ರ ಗುತ್ತೇದಾರ್, ವಕೀಲರು ಜೇವರ್ಗಿ, ಮಾಜಿ ಪುರಸಭೆ ಸದಸ್ಯರಾದ ಮರ್ಯಪ್ಪ ಸರಡಗಿ, ಮಲ್ಕಣ್ಣ ಗೌಡ ಪೊಲೀಸ್ ಪಾಟೀಲ್, ಭೀಮಯ್ಯ ಗುತ್ತೇದಾರ್, ಮಾಜಿ ಆರಾಧನಾ ಸದಸ್ಯರು ಭೂತಾಳಿ ಸಾಹುಕಾರ ಆಲುಮತ, ಬಾಲಚಂದ್ರ ಬಿಲ್ಲಾಡ್, ಬಸವರಾಜ್ ಹೊಸ್ಮನಿ, ಭೀಮರಾಯ್ ಎಂಕಂಚಿ, ಸಿದ್ದರಾಮಪ್ಪ ರಾಯಚೂರ್, ಶಂಕರ್ಲಿಂಗ ಅರವಾಳ್, ಶಂಕರ್ಲಿಂಗ ಬಿರೇದಾರ್, ಅನಿಲ್ ಗುತ್ತೇದಾರ್, ಹನುಮಂತ ಕೆಳಗಿನ ಮನೆ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು. ಅದಕ್ಕಾಗಿ ಈ ಬಾರಿ ನಾವು ಏನ್ ವಿಚಾರ ಮಾಡಿದೀವಿ ಅಂದ್ರೆ ಕೇವಲ ಒಂದು 35 ಹಳ್ಳಿ ಒಂದು ವರ್ಷದಲ್ಲಿ ನಾವು ಆಯ್ಕೆ ಮಾಡ್ಬೇಕು. ಆ ಒಂದು 35 ಹಳ್ಳಿಯಲ್ಲಿ ಕನಿಷ್ಠ 25-50 ಲಕ್ಷ ರೂಪಾಯಿ ನಾವು ಅನುದಾನ ಇಟ್ಟೆ ಅಲ್ಲಿ ಅವಶ್ಯಕತೆ ಇರತಕ್ಕಂತ ಒಂದು ಸಿಸಿ ರಸ್ತೆ ಆಗ್ಲಿ ಬೇರೆ ಏನಾದ್ರೂ ಒಂದು ಅಭಿವೃದ್ಧಿ ಕೆಲಸ ಇಟ್ಟರೆ ಅದನ್ನ ಜನರಿಗೆ ಅನುಕೂಲ ಆಗ್ತದೆ ಎತ್ತ ಕಾಣ್ತದೆ. ಕೇವಲ ಒಂದು 10-15-20 ಲಕ್ಷ ಇಟ್ಟು ಅದ್ ಪ್ರಯೋಜನ ಕೂಡ ಆಗಲ್ಲ, ಒಂದು ಜನರು ಕೂಡ ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕಾಗಿ ಸುಮಾರು ಒಂದು KKRDB ಒಂದು ಕಲ್ಯಾಣ ಕರ್ನಾಟಕ ಒಂದು KKRDB ಮುಖಾಂತರ ಸುಮಾರು ಒಂದು 40 ಲಕ್ಷ ರೂಪಾಯಿ ಅಡಿಗೆಲ್ಲ ಮಾಡಿದ್ದೀವಿ. ಮತ್ತೆ PWDಯಲ್ಲಿ SCP-TSP ಯೋಜನೆ ಅಡಿಯಲ್ಲಿ ಈಗಾಗಲೇ ಇವತ್ತು ಮಧ್ಯಾಹ್ನ ಹರವಾಳಲ್ಲಿ ನಾನು ಈ ಊರಿನಲ್ಲಿ ಇರ್ತಕ್ಕಂಥ ಸುಮಾರು ಒಂದು 25 ಲಕ್ಷ ವೆಚ್ಚದ ಒಂದು ಸಿಸಿ ರೋಡ್ ಕೂಡ SCP-TSP ಯೋಜನೆ ಅಡಿಯಲ್ಲಿ ಅದರ ಕೂಡ ಒಂದು ಅಡಿಗೆ ಮಾಡಿ ಮುಂದೆ ಬರ್ತಕ್ಕಂತ 7 ತಿಂಗಳಲ್ಲಿ ಪೂರ್ಣಗೊಳ್ತದೆ. ಬಹಳಷ್ಟು ಅನುಕೂಲ ಆಗ್ತದೆ ಯಾಕಂದ್ರೆ ಈ ಒಂದು ಅಭಿವೃದ್ಧಿ ಕೆಲಸ ಅಂದ್ರೆ ಒಂದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ ಎಂದು ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಯಾದವ್ ಭರವಸೆ ನೀಡಿದರು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ 2019-20 ಸಾಲಿನ ಕಲ್ಯಾಣ ಕರ್ನಾಟಕ ಅಂದ್ರೆ ಮೈಕ್ರೋ ಯೋಜನೆ ಅಡಿಯಲ್ಲಿ ಸುಮಾರು 25 ಲಕ್ಷ ಅನುದಾನದಲ್ಲಿ ನಿರ್ಮಿಸಲಿರುವ ಸಿಸಿ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಅಡಿಗಲ್ಲು ನೆರವೇರಿಸಿ ಮಾತನಾಡಿದರು. ಇಂದಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ಉನ್ನತ ಮಟ್ಟದ ಹುದ್ದೆಗಳು ಪಡೆದು ಕೀರ್ತಿ ತರಬೇಕು. ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಶಾಸಕನಾಗಿ ಸಮಾಜ ಸೇವೆ ಮಾಡುತ್ತಿದ್ದೇನೆ. ಬಹುದಿನಗಳ ರೈತರ ಬೇಡಿಕೆಯಂತೆ ಮುಂದಿನ 2 ವರ್ಷಗಳಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿ ರೈತರ ಏಳಿಗೆಗೆ ಶ್ರಮಿಸುತ್ತೇನೆ. ಮುಲ್ಲಾಮಾರಿ ಕಾಲುವೆಯ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಗಮನಕ್ಕೆ ಬಂದಿದ್ದು ಶೀಘ್ರದಲ್ಲಿಯೇ ಮತ್ತೊಂದು ಬಾರಿ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ಕ್ರಮಕ್ಕೆ ಮುಂದಾಗುತ್ತೇನೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಶೆಟ್ಟಿಗೌಡರ್, ಜಿಲ್ಲಾ ಪಂಚಾಯತಿ ಉಪ ವಿಭಾಗದ ಅಭಿಯಂತರ ಮೊಹಮ್ಮದ್ ಅಹಮದ್ ಹುಸೇನ್, ರತ್ನಪ್ಪ ಜಟ್ಗ, ಬಸವರಾಜ್ ದಂಡಿನ್, ಬಸವಣ್ಣಪ್ಪ ಕುಡ್ಡಳ್ಳಿ, ಶರಣಪ್ಪ ತಳವಾರ್, ಮನೋಹರ್, ಆಕಾಶ್ ಕೊಳ್ಳೂರ್, ಶಿವಯೋಗಿ ರುಸ್ತಂಪುರ್, ರಾಮೂರ್ ರಾಠೋಡ್, ಮಹಾದೇವಿ, ಅಮೃತರಾವ್ ಪಾಟೀಲ್, ಮಡಿವಾಳಿಯ ಸ್ವಾಮಿ, ರಜನಿಕಾಂತ್, ಪದ್ಮಾಕರ್, ಬಸವರಾಜ್ ನೇಕಾರ, ನಿರ್ಮಲಾ, ಶ್ರೀಮಂತ್ ಕಟ್ಟಿಮನಿ, ಭೀಮಶೆಟ್ಟಿ ಮುರುಡ, ಲಕ್ಷ್ಮಣ್ ಆವಮನಟಿ, ಶಿವಶರಣಪ್ಪ, ಕುಪೇಂದ್ರ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಮತ್ತೆ ಇನ್ನು ಬೇರೆ ಕಾಮಗಾರಿಕೆ ಇವಾಗೆಲ್ಲ ಬೇಡಿಕೆ ಎಲ್ಲ ಇಟ್ಟಿದ್ದಾರೆ. ಬೇಡಿಕೆ ಹಲವಷ್ಟು ಬೇಡಿಕೆ ಇದೆ. ಇವಾಗ ನಮ್ದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕನಕಪುರಿಂದ ದಾರಂಪಳ್ಳಿ ತಡ ಆಗಕ್ಕೆ ಒಂದು 5 ನಾನ್ ಜಾಸ್ತಿ ಮಾತಾಡಲ್ಲ, ನಾನು ಡಾಕ್ಟರ್ ಇದ್ದೀನಿ, ಕಮ್ಮಿ ಮಾತಾಡ್ತೀನಿ. ಸೊ ಅದಕ್ಕೆ ಇವಾಗ ಬೇಡಿಕೆ ಆಸೆನಾಗಿರಂತ ನಾಗರಾಜ್ ಅವರೇ, ನಮ್ ಕಾಕವರು ಬಸವಣ್ಣಪ್ಪ ಕುಡ್ಡಳ್ಳಿ ಅವರೇ, ವೀರಶೆಟ್ಟಿ ಮುಂಡ ಅವರೇ, ಶರಣಪ್ಪ ತಳವಾರ್ ಅವರೇ, ಲಕ್ಷ್ಮಣ್
ಎಲೆಕ್ಷನ್ ನಾವು ಪ್ರಚಾರ, ನಾನು ನನ್ಗೆ ಗೊತ್ತಿರಲಿಲ್ಲ, ನಾನು ಎಂಎಲ್ಎ ಆಗ್ತೀನಿ ಅಂತಾನು ಗೊತ್ತಿರಲಿಲ್ಲ ನನಗೆ. ನನಗೇನಿತ್ತು, ನಮ್ಮ ತಂದೆಯವರು ಎಂಎಲ್ಎ ಆಗ್ಬೇಕಿದ್ರೆ ಸಕ್ಕರೆ ಕಾರ್ಖಾನೆ ಆಗ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಿದ್ದೆ. ನಾನು ಡಾಕ್ಟರ್ ಆಗಿ ನಾನು ಎಲ್ಲ ಫಾಲೋಅಪ್ ಮಾಡ್ತಾ ಇದ್ದೆ. ಅದು ಇವಾಗ ನಿಮ್ಮ ಆಶಯದಿಂದ ಎಂಎಲ್ಎ ಆಗಿದ್ದೀನಿ. ನಿಮ್ಮ ಆಶಯದ ಯಾಕೆ ಕೊಟ್ಟಿದ್ದೀರಾ ಅಂದ್ರೆ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಖಂಡಿತವಾಗ್ಲೂ ನಾನು ಬೇರೆ ಏನ್ ಗೊತ್ತಿಲ್ಲ, ಕೆಲಸ ಮಾಡಬೇಕಂತ ಒಂದು ಇಚ್ಛೆ ಇದೆ ಖಂಡಿತ. ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳ ಹಾವಳಿ ಹೆಚ್ಚಾಗಿದ್ದು ಅನಧಿಕೃತವಾಗಿ ಸುದ್ದಿ ಪ್ರಸಾರ ಮಾಡಿ ಸಮಾಜದ ಸ್ವಾಸ್ಥ್ಯ ಹದಗೆಡಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ಬಿ ಬೊಮ್ಮನಹಳ್ಳಿ ಎಚ್ಚರಿಕೆ ನೀಡಿದ್ದಾರೆ. ಗುರುವಾರ ನಡೆದ ಜಿಲ್ಲಾ ಮಟ್ಟದ ಕೇಬಲ್ ಟಿವಿ ನಿರ್ವಹಣಾ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಕೆಲವರು ಉಪಗ್ರಹ ಚಾನೆಲ್ಗಳ ಮಾದರಿಯಲ್ಲಿ ಲೋಗೋ ತಂದು ಸರ್ಕಾರಿ ಕಚೇರಿಗಳಿಗೆ ಮತ್ತು ಸಭೆ ಸಮಾರಂಭಗಳಿಗೆ ಹಾಜರಾಗುತ್ತಿದ್ದಾರೆ. ಇಂತಹ ಅನಧಿಕೃತ ಚಾನೆಲ್ಗಳ ಮೇಲೆ ನಿಗಾ ಇರಿಸಲಾಗಿದೆ ಎಂದರು. ಕೇಬಲ್ ಟಿವಿ ನೆಟ್ವರ್ಕ್ ರೆಗ್ಯುಲೇಷನ್ ಕಾಯ್ದೆ 1995 ಪ್ರಕಾರ ಸ್ಥಳೀಯ ಕೇಬಲ್ ಆಪರೇಟರ್ ಮತ್ತು ಮಲ್ಟಿ ಸಿಸ್ಟಮ್ ಆಪರೇಟರ್ಗಳು ಡಿಡಿ ಚಂದನ, ಲೋಕಸಭಾ ಮತ್ತು ರಾಜ್ಯಸಭಾ ಚಾನೆಲ್ ಸೇರಿದಂತೆ ದೂರದರ್ಶನದ ಒಟ್ಟು 27 ಚಾನೆಲ್ಗಳನ್ನು ಕಡ್ಡಾಯವಾಗಿ ಪ್ರಸಾರ ಮಾಡಬೇಕು ಎಂದು ಸೂಚಿಸಿದರು. ಕಡ್ಡಾಯ ಚಾನೆಲ್ಗಳನ್ನು ಪ್ರಸಾರ ಮಾಡದವರಿಗೆ ತಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು ಎಂದು ಕಾರಣ ಕೇಳಿ ಕೂಡಲೇ ನೋಟಿಸ್ ಜಾರಿಗೊಳಿಸಬೇಕು ಮತ್ತು ನಿಯಮ ಉಲ್ಲಂಘಿಸಿದ್ದು ಕಂಡುಬಂದರೆ ಅಂತಹ ಆಪರೇಟರ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಉಪ ವಿಭಾಗಾಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು. ದೂರು ಬಂದರೆ ಕ್ರಮ, ಪೊಲೀಸ್ ಆಯುಕ್ತ ಬಿಎಸ್ ಲೋಕೇಶ್ ಕುಮಾರ್, ಕೇಬಲ್ ಟಿವಿ ನೆಟ್ವರ್ಕ್ ಕಾಯ್ದೆ ಪಾಲನೆ ಮತ್ತು ಅನಧಿಕೃತ ಯೂಟ್ಯೂಬ್ ಚಾನೆಲ್ ಮೇಲೆ ನಿಗಾ ವಹಿಸಲಾಗುತ್ತದೆ. ಸಾರ್ವಜನಿಕರಿಂದ ದೂರುಗಳು ಬಂದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ದೂರದರ್ಶನ ಕೇಂದ್ರದ ಪ್ರಭಾರ ಉಪನಿರ್ದೇಶಕ ವೆಂಕಟೇಶ್ ದೇಶಪಾಂಡೆ ನಿಯಮಾವಳಿ ಮಂಡಿಸಿದರು. ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಗುರುನಾಥ್ ಕಡಬೂರ್ ನಿರ್ವಹಿಸಿದರು. ಸಮಿತಿ ಸದಸ್ಯರಾದ ಎಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ, ಉಪ ವಿಭಾಗಾಧಿಕಾರಿ ಅಶೋಕ್ ತೇಲಿ, ಮಕ್ಕಳ ಸಹಾಯವಾಣಿ ಕೇಂದ್ರದ ಬಿಒ ತಿಪ್ಪೇಸ್ವಾಮಿ, ಮಹಿಳಾ ಕಲ್ಯಾಣ ಸಂಸ್ಥೆಯ ಸುರೇಖಾ ಪಾಟೀಲ್, ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯರು ಸಿ ಈಶ್ವರ್ ಚಂದ್ರ, ಬ್ರಿಮ್ಸ್ ಮನೋರೋಗ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಎನ್ ಸರಸ್ವತಿ, ಮಲ್ಟಿ ಸಿಸ್ಟಮ್ ಆಪರೇಟರ್ಗಳಾದ ರಾಜಶೇಖರ್ ಪಾಟೀಲ್, ಅಶೋಕ್ ದೇವಡ್ಕರ್, ಜೆಬಿ ಮಲ್ಲಪ್ಪ ಗೋಳ, ಬಸವಪ್ರಭು ತಿಮ್ಮಪ್ಪೂರ್ ಇತರರು ಇದ್ದರು. ಅರಣ್ಯ ಇಲಾಖೆ ನಿಯಮಗಳನ್ನು ಸಡಿಲಿಕೆ ಮಾಡಿ ಈ ಭಾಗದ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಸರ್ಕಾರಕ್ಕೆ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನೆರೆಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮಗಡ ಅರಣ್ಯ ಪ್ರದೇಶದಲ್ಲಿ ಬರುವ ಗ್ರಾಮಗಳಾದ ಪಾಸ್ಟ್ರೋಳಿ, ಗವಾಳಿ ಮತ್ತು ಕೊಂಗಳ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳು, ಅಭಿವೃದ್ಧಿ ಕೆಲಸಗಳ ಸೋಂಕು ತಟ್ಟದೇ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಈ ಮೂರು ಗ್ರಾಮಗಳಿಗೆ ಅದೊಂದೇ ಕಟ್ಟಿಗೆ ಸೇತುವೆ ಸಂಪರ್ಕ ಮಾಡುವುದಕ್ಕೆ ಇರುವ ಏಕೈಕ ಸಾರಿಗೆ ವ್ಯವಸ್ಥೆ. ಇನ್ನು ಈ ಮೂರು ಗ್ರಾಮಗಳಿಗೆ ಸರ್ಕಾರಿ ಬಸ್ಸುಗಳು ಬಂದಿಲ್ಲ. ಈಗಲೂ ಸಹ ಅನಾರೋಗ್ಯಕ್ಕೆ ಒಳಗಾದ್ರೆ ಗರ್ಭಿಣಿಯರಿಗೆ ಪ್ರಸೂತಿ ಮಾಡಿಸಿಕೊಳ್ಳಲು 4 ಜನ ಸೇರಿ ಹೊತ್ತು ಅರಣ್ಯದಲ್ಲಿ ಸಂಚಾರ ಮಾಡಿ ಈ ಸೇತುವೆಯ ಮೂಲಕ ನೆರೆಸೆ ಗ್ರಾಮಕ್ಕೆ ಹೋಗಬೇಕು. ಹೀಗೆ ಹಲವಾರು ಮೂಲಭೂತ ಸೌಲಭ್ಯಗಳ ಸೋಂಕು ಸಹ ಈ ಗ್ರಾಮಗಳಿಗೆ ತಟ್ಟದೇ ಇರುವುದು ಸಹ ಈ ಆಧುನಿಕ ಜಗತ್ತಿಗೆ ತದ್ವಿರುದ್ಧವಾಗಿ ಇರುವ ವಿಪರ್ಯಾಸದ ಪರಿಸ್ಥಿತಿ. ಇನ್ನು ಮಳೆಗಾಲದಲ್ಲಂತೂ ಈ ಮೂರು ಗ್ರಾಮಗಳು ಹೊರಜಗತ್ತಿನ ಸಂಪರ್ಕವೇ ಕಳೆದುಕೊಂಡು ಬಿಡುತ್ತವೆ ಮತ್ತು ದಟ್ಟ ಕಾಡು ಪ್ರದೇಶವಾದ್ದರಿಂದ ಮೊಬೈಲ್ ಸಂಪರ್ಕಗಳಂತೂ ಸಿಗುವುದೇ ಇಲ್ಲ. ಬಹುಶಃ ಮತ್ತು ಭಾಗಶಃ ಇದು ಈ ಮೂರು ಗ್ರಾಮಗಳು ನಮ್ಮ ರಾಜ್ಯದಲ್ಲಿಯೇ ಮೂಲ ಸೌಕರ್ಯಗಳ ಗೊತ್ತಿಲ್ಲದ ಗ್ರಾಮಗಳು ಎಂದರೆ ತಪ್ಪಾಗಲಾರದು. ಇನ್ನು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸ್ಥಳೀಯ ನೆರೆಸೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಮುಂದಾದರೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ನಿಯಮಗಳೇ ಇದಕ್ಕೆ ಅಡ್ಡಗಾಲಾಗಿರುವುದು ತುಂಬಾನೇ ದುರ್ದೈವದ ಸಂಗತಿಯಾಗಿದೆ. ಆದ್ದರಿಂದ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಅವರು ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ವಾಸ್ತವತೆಯನ್ನ ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆಯ ನಿಯಮಗಳನ್ನು ಸಡಿಲಿಕೆ ಮಾಡಿ ಈ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಮುಖ್ಯ ರಸ್ತೆ, ಅದೇ ರೀತಿ ಸಮರ್ಪಕವಾದ ಒಂದು ಬ್ರಿಡ್ಜ್, ಅದೇ ರೀತಿ ಅಲ್ಲಿರ್ತಕ್ಕಂಥ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ದೊರಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನೆರೆಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊಂಗ್ಲಾ, ಗವಾಳಿ ಮತ್ತೆ ಪಾಸ್ಟ್ರೋಳಿ ಗ್ರಾಮಗಳ ಒಂದು ಗ್ರಾಮಸ್ಥರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡ ರಂಗಭೂಮಿಯ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಛಾಪು ಮೂಡಿಸಿರುವ ರಂಗ ಶಂಕರದ 15ನೇ ನಾಟಕೋತ್ಸವವು ಬೆಳಗಾವಿಯಲ್ಲಿ ಇದೇ December 25 ಆರಂಭವಾಗಲಿದೆ ಎಂದು ರಂಗ ಶಂಕರದ ಅರವಿಂದ ಕುಲಕರ್ಣಿ ಮಾಹಿತಿ ನೀಡಿದ್ದಾರೆ. ಶುಕ್ರವಾರ ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕಳೆದ 15 ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ರಂಗಶಂಕರ ವತಿಯಿಂದ ನಾಟಕೋತ್ಸವ ಈ 15 ಸುಮಾರು 9,000 ಹೆಚ್ಚು ಪ್ರಯೋಗಗಳನ್ನು ತನ್ನ ರಂಗಸ್ಥಳದ ಮೇಲೆ ಅನುವು ಮಾಡಿಕೊಟ್ಟಿದೆ. ಈ 15 10,00,000 ಹೆಚ್ಚು ವೀಕ್ಷಕರು ರಂಗಶಂಕರದಲ್ಲಿ 29 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಪ್ರಯೋಗಗೊಂಡ ನಾಟಕಗಳನ್ನು ನೋಡಿದ್ದಾರೆ.
ರಂಗ ತರಬೇತಿ ಮುಂಜಾನೆ 10 ಸಾಯಂಕಾಲ 5 ನಡೆಸಲಾಗುವುದು ಎಂದರು. ಮತ್ತು ಶಿಬಿರಗಳನ್ನು ಆಯೋಜಿಸುತ್ತಾ ಬಂದಿದ್ದು ಈ ಬಾರಿಯ ನಾಟಕೋತ್ಸವವನ್ನ ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಡಿಸೆಂಬರ್ 25 ನಾಟಕೋತ್ಸವವನ್ನ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಉದ್ಘಾಟಿಸಲಿದ್ದು ಕನ್ನಡದ ಖ್ಯಾತ ನಟ ದಿವಂಗತ ಶಂಕರ್ ನಾಗ್ ಅವರ ಪತ್ನಿ ರಂಗಶಂಕರದ ಅರುಂಧತಿ ನಾಗ್ ಅವರು ಉಪಸ್ಥಿತಿ ಇರಲಿದ್ದಾರೆ. ಡಿಸೆಂಬರ್ 25 ರಶ್ಮಿ ರವಿಕುಮಾರ್ ಅವರು ನಿರ್ದೇಶಿಸಿರುವ ಚಿತ್ರ ನಾಟ್ಯ ಫೌಂಡೇಶನ್ ವತಿಯಿಂದ ಆಶಿ ಮತ್ತು ರೇಣು ನಾಟಕ, ಡಿಸೆಂಬರ್ 26 ಸುರೇಂದ್ರನಾಥ್ ನಿರ್ದೇಶನದ ಮುದುಕ ಮತ್ತು ಸಮುದ್ರ ನಾಟಕ, ಮಹಾದೇವ್ ಅಡಪದ್ ನಿರ್ದೇಶನದ ಮತ್ತೊಬ್ಬ ಮಾಯಿ ನಾಟಕ, ಡಿಸೆಂಬರ್ 28 ಚಾಂದಿನಿ ಈ ನಿರ್ದೇಶನದ ಸೊನಾಟ ಹಾಗೂ ಕಡೆಯ ದಿನ, ಡಿಸೆಂಬರ್ 29 ರೋಹಿತ್ ಬೈಕಾಡಿ ನಿರ್ದೇಶನದ ಕೊಳ್ಳಿ ನಾಟಕ ಪ್ರದರ್ಶನಗಳು ನಡೆಯಲಿವೆ ಎಂದು ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ರಂಗಶಂಕರದ ದಿಲೀಪ್ ಮಾಳಗಿ, ಅಜಿತ್ ಸೊಲ್ಲಾಪುರೆ, ಆರ್ಬಿ ಕಟ್ಟಿ, ಗುರುನಾಥ್ ಕುಲಕರ್ಣಿ ಉಪಸ್ಥಿತರಿದ್ದರು. ಪ್ರತಿ ದಿವಸ ಸಂಜೆ 6:30 ನಾಟಕಗಳು, ಬೆಂಗಳೂರಿನ 2 ತಂಡಗಳು, ಮೈಸೂರಿನ 1 ತಂಡ, ಧಾರವಾಡ ಮತ್ತು ಉಡುಪಿಯ 1 ತಂಡಗಳು, 5 ನಾಟಕಗಳು ಬೇರೆ ಬೇರೆ ಇರುತ್ತವೆ. ಪ್ರತಿ ದಿವಸ 6:30 ಸ್ಟಾರ್ಟ್ ಆಗ್ತೇವೆ, 6:30 ಗೇಟ್ ಕ್ಲೋಸ್ ಆಗ್ತದೆ. ಅದ್ರ ಜೊತೆಗೆ 26 ತಾರೀಕಿಂದ ರಂಗಾಸಕ್ತರಿಗೆ, ಯಾರು ಕಲಿಬೇಕಿರ್ತಾರೋ ಅವರಿಗೆ ರಂಗ ತರಬೇತಿ ಶಿಬಿರ ಕನ್ನಡ ಸಾಹಿತ್ಯ ಭವನದಲ್ಲಿ 10:00 to 5:00. 20-50 ಯಾವೇ ಸ್ತ್ರೀ ಮತ್ತು ಪುರುಷರು ಇದರಲ್ಲಿ ಭಾಗವಹಿಸ್ಬೋದು. ಮೊದಲೇ ಹೆಸರು ಕೊಡಬೇಕು. 25 ಮಾತ್ರ ಇದನ್ನು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಶ್ರೀ ಅನೀಶ್ ವಿಕ್ಟರ್ ಅಂತ ಪ್ರಖ್ಯಾತ, ಭಾರತ ಪ್ರಖ್ಯಾತ ಒಂದು ರಂಗ ಪ್ರಾಧ್ಯಾಪಕ, ರಂಗಕರ್ಮಿ, ನಟ, ನಿರ್ಮಾಪಕ, ಅವರು 4 ಇದನ್ನು ರಂಗ ತರಬೇತಿ ಶಿಬಿರ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ರಂಗ ಸಂಪದ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಪ್ರತಿ ದಿವಸ 10-5 ಬರಬೇಕು. ಸೊ ರಂಗ ತರಬೇತಿ ಶಿಬಿರ ಮತ್ತು ರಂಗಶಂಕರ ನಾಟಕೋತ್ಸವ ಎರಡನ್ನೂ ಯಶಸ್ವಿ ಮಾಡಿ ನಿಮ್ಮ ಮೂಲಕ ಕೇಳ್ಕೊಳ್ತೇವೆ. ದಯವಿಟ್ಟು ಎಲ್ಲರೂ ಬರಬೇಕು. ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಹತ್ತಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಸುಮಾರು 40-50 ಹಾನಿಯಾಗಿದೆ. ಮನೆಯಲ್ಲಿದ್ದ ದನಕರುಗಳು ಹಾಗೂ ಮೇಕೆಗಳು ಸಂಪೂರ್ಣ ಸುಟ್ಟು ಹೋಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ ತಹಸೀಲ್ದಾರ್ ದೊಡ್ಡಪ್ಪ ಹೂಗಾರ್, ಕಂದಾಯ ನಿರೀಕ್ಷಕರು ಆರ್ಎಂ ಕೋಲ್ಕರ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಡಿಎಸ್ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಪೇಪರ್ದಾಗ ಇಟ್ಟು ಕೊಡಕ್ಕೆ ಬಂದಿದ್ರೆ ಅದಕ್ಕೆ ಮೈಸೂರು ನಗರದ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿಯ 1001 ಮೆಟ್ಟಲುಗಳನ್ನು ಹತ್ತಿ 101 ತೆಂಗಿನಕಾಯಿಯನ್ನ ಒಡೆದು ಹರಕೆ ತೀರಿಸಿದ ಶಾಸಕ ನಾರಾಯಣಗೌಡ ದಂಪತಿ. ಬೆಟ್ಟದ ಬೃಹತ್ ಮಹಾನಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೆಟ್ಟವನ್ನ ಹತ್ತಿ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದ ಶಾಸಕ ನಾರಾಯಣಗೌಡ ಅವರು ದೇವಸ್ಥಾನದ ಸುತ್ತಲೂ ಬೆಳ್ಳಿ ರಥದಲ್ಲಿ ತಾಯಿಯ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡಿ ಧನ್ಯತಾ ಮನೋಭಾವ ಮೆರೆದ ಶಾಸಕ ನಾರಾಯಣಗೌಡ ಹಾಗೂ ಅವರ ಧರ್ಮಪತ್ನಿಯವರು. ಶಾಸಕರಿಗೆ ತಾಲೂಕಾ ಬಿಜೆಪಿ ಅಧ್ಯಕ್ಷ ಬುಗ್ಹಳ್ಳಿ ಮಂಜು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆ ನಾಗನಗೌಡ, ಮುಖಂಡರಾದ ಸಿದ್ದರಾಮಯ್ಯ, ಸಿಂದಗಟ್ಟ ಅರವಿಂದ್, ಮೂಡ ಅಧ್ಯಕ್ಷ ಕೆ ಶ್ರೀನಿವಾಸ್, ಮನ್ಮೂಲ್ ಮಾಜಿ ನಿರ್ದೇಶಕ ಎಸ್ ಅಂಬರೀಷ್ ಮತ್ತಿತರರು ಸಾಥ್ ನೀಡಿದರು. ಚಾಮುಂಡಿ ತಾಯಿಗೆ, ಚಾಮುಂಡಿ ತಾಯಿಗೆ, ಚಾಮುಂಡೇಶ್ವರಿಗೆ. ಹಾಂ
ಹೌದು ಹೌದು. ಹಿಂಸಾಚಾರದ ಬಳಿಕ ಮಂಗಳೂರು ನಗರದಾದ್ಯಂತ ಜಾರಿಯಲ್ಲಿರುವ ಕರ್ಫ್ಯೂ ಎರಡನೇ ದಿನವೂ ಮುಂದುವರೆದಿದೆ. ಪೌರತ್ವ ಕಾಯ್ದೆಯ ಹಿಂಸಾಚಾರದ ಬಳಿಕ ಮಂಗಳೂರು ನಗರದಾದ್ಯಂತ ಜಾರಿಯಲ್ಲಿರುವ ಕರ್ಫ್ಯೂ ಎರಡನೇ ದಿನವೂ ಮುಂದುವರೆದಿದೆ. ಎಲ್ಲೆಡೆ ಪೊಲೀಸರನ್ನು ನಿಯೋಜಿಸಲಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ನಗರದಲ್ಲಿ ಯಾವುದೇ ಖಾಸಗಿ ಬಸ್ ಸೇವೆ ಇಲ್ಲ, ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ. ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ಇಂದು ಕೂಡ ರಜೆ ಘೋಷಿಸಲಾಗಿದೆ. ಜೊತೆಗೆ ಜಿಲ್ಲೆಯಾದ್ಯಂತ ಮದ್ಯದ ಅಂಗಡಿಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಇನ್ನು ಬೆಳಗ್ಗೆ 6 ರಿಂದ 8 ಗಂಟೆಯವರೆಗೆ ನಗರದಲ್ಲಿ ಕರ್ಫ್ಯೂ ಸಡಿಲಿಕೆ ಮಾಡಿ ಜನರಿಗೆ ದಿನ ಬೆಳಕಿಯ ವಸ್ತುಗಳನ್ನು ಖರೀದಿಸಲು ಅವಕಾಶ ನೀಡಲಾಗಿತ್ತು. ಈ ವೇಳೆ ಜನ ದಿನ ಬಳಕೆಯ ವಸ್ತುಗಳನ್ನು ಖರೀದಿಸಲು ಅಂಗಡಿಗಳಿಗೆ ಮುಗಿಬಿದ್ರು. ಗೋಲಿಬಾರ್ ಘಟನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಇಂದು ಮಂಗಳೂರಿಗೆ ಭೇಟಿ ನೀಡಿ ಪೊಲೀಸ್ ಅಧಿಕಾರಿಗಳು ಮತ್ತು ಶಾಸಕರು ಸಂಸದರ ಜೊತೆ ಸಭೆ ನಡೆಸಲಿದ್ದಾರೆ. ಇದಾಗಿದ್ದು ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.